ಬಿಸಿಯಾದಾಗ ಕಣ್ಣು ಕೆಂಪಾದಾಗ ನೆನಪಾಗುವೆ ನೀ ಓ ಕ್ರೋಸೆನ್. ಟೇಸ್ಟ್ ನಲ್ಲಿ ನೀ ಕಹಿಯಾದರೂ ನೀ ವೇಸ್ಟ್ ಅಲ್ಲ ಕ್ರೋಸೆನ್. ನೀ ನನ್ನೊಂದಿಗೆ ಬೆರೆತ ಗಂಟೆಗಳಲ್ಲಿ ದೇಹ ತಂಪಾಗಿ ಹಿತವೆನಿಸುವುದು ಓ ಕ್ರೋಸೆನ್. ನೀ ಎಂದೆಂದು ನನ್ನೊಂದಿಗಿರು, ನನ್ನ ಸಂಗಾತಿಯಾಗಿರು ಓ ಕ್ರೋಸೆನ್. ಏನು ಥ್ಯಾಂಕ್ ಯು. ಏನ್ ಸಕ್ಕತ್ತ ಬಡಿದ ನೋಡಯ್ಯ ಕವಿತೆ, ಹೆಂಗ್ ಚೆನ್ನಾಗಿ ಬಡಿದೆ ನೋಡಯ್ಯ, ಸೂಪರ್ ಸೂಪರ್. ಓ ಯಾರಪ್ಪ ಅಲ್ಲೇ, ನನಗೊಂದು ಅನಾಸಿನ ತಂದ್ಕೊಡಪ್ಪ. ಅಲ್ಲ ಚಪ್ಪಾಳೆ ಹೊಡ್ದಲ್ಲ, ಅವಳು ಹೇಳಿದ ಕವಿತೆ ಅಷ್ಟೊಂದು ಚೆನ್ನಾಗಿತ್ತ. ಏ ಯಾರಿಗಿಷ್ಟ ಅದನ್ನ ಬಿಟ್ರೇನೋ, ನಂಡು ಬರೋದು ನನಗಿಷ್ಟ ಕಣೋ, ಖುಷಿ ಪಡಬಾರ್ದ. ಸ್ವಲ್ಪ ಕೇಳ್ತಿದ್ರೆ ಕಿವಿಯಲ್ಲೇ ರಕ್ತ ಬರ್ತಾಯಿತ್ತು. ಎಕ್ಸ್ಕ್ಯೂಸ್ ಮೀ ಚಿಕ್ಕ, ನೂಟ್ಲಾಗೋ ನೂಟ್ಲಾಗೋ ನೂಟ್ಲಾಗೋ. ಅವಳು ನನ್ನ ಕೇಳ್ತಾಳೆ, ಆಲ್ರೆಡಿ ಕಮಿಟೆಡ್ ಅಂತ. ಅವ್ರ ಅಮ್ಮನ ನೀನು ಕಮಿಟ್ ಮಾಡ್ಕೊಳ್ಳೋ ಅಂತ ಹೋಗಪ್ಪ. ನೋಡಿ ನೋಡಿ ನೋಡಿ, ಒಂದು ನಿಮಿಷ. ಐ ಆಮ್ ಪ್ರಿಯಾ. ಹಾಯ್ ಐ ಆಮ್ ಕಾಂತಾ. ಕಮಿಂಗ್ ಇನ್ ದ ಟಾಕಿಂಗ್ ಇನ್ ದ ವಾಕಿಂಗ್ ಇನ್ ದ ನೈಸ್ ರೋಡ್. ವಾಟ್ ಅಂದ್ರೆ ನೈಸ್ ಆಗಿ ರೋಡಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ. ಬನ್ನಿ ಬನ್ನಿ ಪ್ಲೀಸ್ ಕಮ್. ಪ್ರಿಯಾ ಅವರೇ, ಅಂದಾಗ ಅರ್ಜೆಂಟ್ ಆಗಿ ಕರೆಸಿದ ವಿಷಯ ಏನು ಹೇಳಿ ಪ್ಲೀಸ್. ನಿಜ ಹೇಳಿ, ನಿಮಗೆ ನನ್ನ ಕವಿತೆ ಇಷ್ಟ ಆಯ್ತಾ? ಯಾಕೆ? ಅಷ್ಟು ಚೆನ್ನಾಗಿತ್ತು, ವಿಜಿಲೆ ಹೊಡೆದ್ನಲ್ಲ. ಬಟ್ ಬೇರೆ ಯಾರು ವಿಸಿಲೆ ಹೊಡಿಲಿಲ್ಲ. ಅಯ್ಯೋ ಅವ್ರಿಗೆಲ್ಲ ವಿಜಿಲ್ ಹೊಡಿಯಕ್ ಬರೋದಿಲ್ಲ, ಬಿಟಾಕಿ ಡಬ ನನ್ ಮಕ್ಕಳು. ಚಪ್ಪಾಳೆ ಕೂಡ ಹೊಡಿಲಿಲ್ಲ. ಅಯ್ಯೋ ಅವರೆಲ್ಲ ನಿಮ್ ಕಾಂಪಿಟೇಟರ್ಸ್, ನೀವು ಅವ್ರಿಗಿಂತ ತುಂಬಾ ಚೆನ್ನಾಗಿ ಕವಿತೆ ಬರೆದು ಓದ್ಬಿಟ್ರಿ ಅಂತ ಹೊಟ್ಟೆವರಿಗಾರ ಚಪ್ಪಾಳೆ ಹೊಡೆದಿಲ್ಲ ಅಷ್ಟೇ ಅವ್ರು. ಅಯ್ಯೋ ಚ. ಹೌದು, ಸುಮಾರು ಕಾಯಿಲೆಗಳಿದೆ, ಆದ್ರೆ ನೀವೆಲ್ಲವನ್ನೂ ಬಿಟ್ಟು ಆ ಕ್ರೋಸಿನ ಮೇಲೆ ಬರ್ದಿದಿರಲ್ಲ ಕವಿತೆ, ಯಾಕೆ? ಇಲ್ಲ, ನಾನ್ ಕೂತ್ಕೊಂಡ್ ಕವಿತೆ ಬರಿಬೇಕಾದ್ರೆ ತುಂಬಾ ಕೋಲ್ಡ್ ಫೀವರ್ ಇತ್ತು, ಅದಕ್ಕೆ ಕ್ರೋಸಿನ ಮೇಲೆ ಬರೆದ್ಬಿಟ್ಟೆ. ಅಯ್ಯೋ ಪಾಪ, ಈಗ ಹೇಗಿದೆ? ಬನ್ನಿ ಕುತ್ಕೊಂಡ್ ಮಾತಾಡೋಣ, ಯಾಕೆಂದ್ರೆ ಜ್ವರ ಬಂದು ಸುಸ್ತಾಗ್ಬಿಟ್ಟಿರ್ತೀರ. ಕುತ್ಕೊಳ್ಳಿ ಪ್ಲೀಸ್, ಇಲ್ಲಿ ಸ್ವಲ್ಪ ವರ್ಕ್ ಕೊಡ್ತೀನಿ. ಡೆಂಗ್ಯೂ ಜ್ವರ ಏನೋ ಬಂದ್ಬಿಟ್ಟ ನಿಮ್ಗೆ? ನಿಜ ಹೇಳಿ, ನನ್ ಕವಿತೆ ಇಷ್ಟ ಆಯ್ತಾ? ಅದು ನಿಮ್ಮ ಹತ್ರ ಇದೆಯಾ? ಏನು? ಓ ಕ್ರೋಸಿನ್. ಯಾವಾಗ್ಲೂ ಇಟ್ಟಿರ್ತೀರಪ್ಪ ಬುಲೆಟ್ ತರ. ನೀರ್ ಬೇಕಾ? ಅವಾಗಲಿಂದ ಕುಡಿಸ್ತಾ ಇದೀರಲ್ಲ. ಬಟ್ ನೀವ್ ಯಾಕೆ ಕ್ರೋಸಿನ್ ತಗೊಂಡ್ರಿ? ನನ್ಗೆ ಆಕ್ಚುಲಿ ನಿಮ್ ಕವಿತೆ ಬಗ್ಗೆ, ನಿಮ್ ಡೆಡಿಕೇಶನ್ ಬಗ್ಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ಈ ಕ್ರೋಸಿನ್ ತಗೊಂಡೆ. ಈಗ್ಲಾರು ನನ್ ಮೇಲೆ ನಿಮ್ ನಂಬಿಕೆ ಬಂತಲ್ವಾ? ನೀವ್ ಕವಿತೆ ಬರಿ ಅಲ್ವಾ? ಅಯ್ಯೋ ಸಿಕ್ಕಾಪಟ್ಟೆ ಬರ್ತಿದ್ದೀನಲ್ಲ, ನಾನ್ ಬರ್ದ್ ಬಿಸಾಕಿದ್ದೆ. ಇವತ್ತು ಹುಡುಗರು ಕಾಂಪಿಟೇಷನ್ ತಗೊಂಬಂದು ಹಾಡಿದ್ದು. ನೀವ್ ಯಾಕೆ ಕಂಪೀಟ್ ಮಾಡ್ಲಿಲ್ಲ? ನೋ 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 ನೋ, ನನ್ನ ಜಡ್ಜ್ ಮಾಡೋ ಕೆಪಾಸಿಟಿ ಕವಿರಾಜ್ಗೂ ಇಲ್ಲ, ಯೋಗರಾಜ್ ಭಟ್ಗೂ ಇಲ್ಲ, ಜಯಂತ್ ಕಾಯ್ಕಣಿಗೂ ಇಲ್ಲ ಬಿಡಿ. ಸುಮ್ನೆ ನಾನ್ ಸಾಂಗ್ ಬರೆಯೋದು, ಅದು ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದು, ಅದಕ್ಕ ಟ್ಯೂನ್ ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಟ್ಬಿಟ್ಟು ಸಾಂಗ್ ಹಿಟ್ ಆಗೋದು, ಯಾಕೆ ಬೇಕಿವೆಲ್ಲ ನಮ್ಗೆ? ರಿಯಲಿ ಹಾಗಾಗಿದ್ಯಾ? ನೋಡಿ ಅವಾಗ ಅವಾಗ ನನ್ ಮೂಡ್ ಬಂದಾಗೆಲ್ಲ ಕವಿತೆ ಬರಿತಾ ಇರ್ತೀನ, ಅದನ್ನ ಯಾರೋ ಲೋಫರ್ ನನ್ ಮಕ್ಳು ಕದ್ಬಿಟ್ಟು ತಗೊಂಡೋಗಿ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಕೊಡ್ತಾರ. ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಮಾಡಿ ಸಾಂಗ್ ಮಾಡ್ತಾರೆ, ಹೆಸರು ಭಟ್ರದ್ದು ಹಾಕೋತಾರೆ. ಈ ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಗಿದ್ಯಲ್ಲ, ಅದ್ ನಾನೇ ಬರ್ದಿದ್ದು. ಪ್ಲೀಸ್ ನೀವ್ ನನ್ಗೆ ಒಂದ್ ಪ್ರಾಮಿಸ್ ಮಾಡ್ಬೇಕು. ನಾನ್ ಪ್ರಾಮಿಸ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ಈ ಕ್ರೋಸಿನ್ ತಗೊಂಡು ಒಳಗೆ ಇಟ್ಕೊಂಡ್ಬಿಡಿ. ಇಟ್ಕೊಳ್ಳಿ ಒಳಗಡೆ. ಥ್ಯಾಂಕ್ ಯು. ಇನ್ಯಾವತ್ತು ನೀವು ಕವಿತೆ ಬರ್ದು ಎಸಿಬಾರ್ದು, ನಾನು ಅದನ್ನೆಲ್ಲ ಓದ್ಬೇಕು. ಪ್ರಾಮಿಸ್? ಪ್ರಾಮಿಸ್. ಪೆಪ್ಸೋಡೆಂಟ್, ಕೋಲ್ಗೇಟ್ ಎಲ್ಲಾನು. ದೇವ್ರೇ ಏನ್ ಮಾಡೋದಪ್ಪ ಈಗ. ನೈಸ್ ಟು ಮೀಟ್ ಯು. ಬಾಯ್. ಸಾಯನಾರಾ ಸಾಯನಾರಾ, ಬಾಯ್ ಬಾಯ್.